ಕಳೆದ ಕೆಲ ದಿನಗಳ ಹಿಂದೆಯಷ್ಟೇ BMRCL ನ ಮೆಟ್ರೋ ಸ್ಟೇಷನ್ ಅಂದ್ರೆ ಶ್ರೀರಾಮ್ಪುರದಲ್ಲಿರುವಂತಹ ಮೆಟ್ರೋ ಸ್ಟೇಷನ್ ನ ಎಸ್ಕಿಲೇಟರ್ ನಿಂದ ಒಂದೂವರೆ ವರ್ಷದ ಪುಟಾಣಿಯೊಂದು ಕೆಳಗೆ ಬಿದ್ದು ಸಾವನ್ನಪ್ಪಿತು. ಇದಾದ ನಂತರ ಈ ರೀತಿಯಾದ ಪ್ರಕರಣಗಳು ಮತ್ತೆ ಮರುಕಳಿಸಬಾರದು ಅನ್ನುವಂತಹ ನಿಟ್ಟಿನಲ್ಲಿ BMRCL ಇದೀಗ ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಂಡಿದೆ. ನಾನೀಗ ಆ ಒಂದು ಪುಟ್ಟ ಮಗು ಒಂದೂವರೆ ವರ್ಷದ ಹಾಸಿನಿ ಕೆಳಗೆ ಬಿದ್ದು ಸತ್ತಂತಹ ಜಾಗ ಅಂದ್ರೆ ಶ್ರೀರಾಮ್ಪುರದ ಮೆಟ್ರೋ ಸ್ಟೇಷನ್ ಕೆಳಗಡೆ ಇದ್ದೀನಿ. ಈ ಒಂದು ಜಾಗದಲ್ಲೇ ಆ ಒಂದು ಮಗು ಕೆಳಗಡೆ ಬಿದ್ದಿತ್ತು. ಇದೀಗ ಮೇಲ್ಭಾಗದಲ್ಲಿ ನೋಡ್ತಾ ಇರ್ಬೋದು ಆ ಒಂದು ದೃಶ್ಯಗಳಲ್ಲಿ ಇದೀಗ ನೆಟ್ ಅನ್ನು ಅಳವಡಿಸುವಂತಹ ಕಾರ್ಯ ನಡೀತಾ ಇದೆ. ಇದೇ ಒಂದು ಜಾಗಕ್ಕೆ ಈ ನೆಟ್ ಅನ್ನು ಯಾಕೆ ಹಾಕಲಾಗಿತ್ತು ಅನ್ನುವಂಥ ಪ್ರಶ್ನೆ ಕೂಡ ಮೂಡುತ್ತೆ. ಅದಕ್ಕೆ ಪ್ರಶ್ನೆ, ಆ ಒಂದು ಮೇಲ್ಭಾಗದಲ್ಲಿ ಎಸ್ಕಲೇಟರ್ ಇದೆ, ಫಸ್ಟ್ ಫ್ಲೋರ್ನಲ್ಲಿ ಬಂದಂತಹ ಹಾಸಿನಿಯ ತಾತ ಹಾಸಿನಿನ ಕೈಯಲ್ಲಿ ಹಿಡ್ಕೊಂಡು ಲಿಫ್ಟ್ ಎಸ್ಕಲೇಟರ್ ಹತ್ತೋದಕ್ಕೆ ಬರ್ತಾರೆ. ಆ ಒಂದು ಸಂದರ್ಭದಲ್ಲಿ ಸ್ವಲ್ಪ ಇಂಬ್ಯಾಲೆನ್ಸ್ ಆಗಿ ಕೈಯಲ್ಲಿದ್ದಂಥ ಮಗುವನ್ನು ಬಿಡ್ತಾರೆ. ಆ ಒಂದು ಸಂದರ್ಭದಲ್ಲಿ ಎಸ್ಕಲೇಟರ್ ಪಕ್ಕದಲ್ಲಿ ಇದ್ದಂಥ ಖಾಲಿ ಜಾಗ ಈ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಾ. ಈ ಖಾಲಿ ಜಾಗದಿಂದ ಮಗು ಕೆಳಗಡೆ ಈ ಒಂದು ಟಾರ್ ರಸ್ತೆಯ ಮೇಲೆ ಬೀಳುತ್ತೆ. ಆ ಬಿದ್ದಂಥ ರಭಸಕ್ಕೆ ಮಗುವಿನ ತಲೆಭಾಗಕ್ಕೆ ತೀವ್ರತರವಾದಂಥ ಗಾಯಗಳಾಗಿರ್ತವೆ. ಅದಾದ ನಂತರ ಮಗು ಒಂದು ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪುತ್ತೆ. ಸೊ ಇದಕ್ಕೆ ಒಂದು ಕಡೆ ಆ ಒಂದು ಮಗುವಿನ ಪೋಷಕರು, ಆ ಮಗುವಿನ ತಾತ ಏನಿದ್ರು ಅವರು ಮಗುವನ್ನು ಸರಿಯಾಗಿ ಇಟ್ಕೊಂಡೇ ಇದ್ದಂಥದ್ದು ಒಂದು ಕಾರಣ. ಆದರೆ ಮತ್ತೊಂದು ಕಾರಣ, ಈ BMRCL ಈ ಒಂದು ಚಿಕ್ಕ ಜಾಗವನ್ನು ಬಿಟ್ಟಿದ್ದು ಕೂಡ ಅದು ಮಗು ಸಾವನ್ನಪ್ಪೋದಕ್ಕೆ ಕಾರಣ ಅನ್ನುವಂಥ ಸಾಕಷ್ಟು ಆರೋಪಗಳು ಕೂಡ ಕೇಳಿಬಂತು. ಇದರಿಂದ ಎಚ್ಚೆತ್ತಿರುವಂಥ BMRCL ಇದೀಗ ಈ ಒಂದು ನೆಟ್ ಅನ್ನು, ನೆಟ್ ಮತ್ತು ಮೆಸ್ ಎರಡು ಕೂಡ ಇದು ಅಂದರೆ ಕೆಳಗಡೆ ಭಾಗದಲ್ಲಿ ನೆಟ್ ಇದೆ, ಅದರ ಮೇಲ್ಭಾಗದಲ್ಲಿ ಮೆಸ್ ಇದೆ. ಸೊ ಇದನ್ನು ಅಳವಡಿಸಿದೆ. ಇದರಿಂದಾಗಿ ಈಗ ಏನೇ ಆ ಒಂದು ಗ್ಯಾಪಿಂದ ಕೆಳಗಡೆ ಬಿದ್ದರೂ ಕೂಡ ಆ ನೆಟ್ ಮತ್ತು ಮೆಸ್ ಮೇಲೆ ಬೀಳುತ್ತೆ. ಅದು ಮಗು ಆಗಿರ್ಬೋದು ಅಥವಾ ಏನಾದರೂ ಎಸ್ಕಲೇಟರ್ ಹೋಗುವಂಥ ಸಂದರ್ಭದಲ್ಲಿ ಕೈಯಲ್ಲಿದ್ದಂಥ ಮೊಬೈಲ್ ಆಗಿರ್ಬೋದು ಮತ್ತೊಂದು ವಸ್ತುಗಳು ಬಿದ್ದರೂ ಕೂಡ ಅದರ ಮೇಲೆ ಸೇಫ್ ಆಗಿರುತ್ತೆ. ಅದಾದ ನಂತರ ಅದನ್ನು ಎತ್ಕೊಳ್ಳೋದಕ್ಕೆ BMRCL ನ ಅಧಿಕಾರಿಗಳು ಕೂಡ ಅದಕ್ಕೆ ಸಹಕಾರವನ್ನು ಕೂಡ ನೀಡ್ತಾರೆ. ಸಾಮಾನ್ಯ ಜನಕ್ಕೆ ಎಸ್ಕಲೇಟರ್ ಬಗ್ಗೆ ಇನ್ನೂ ಭಯ ಇದೆ. ಹಾಗಾಗಿ ಅಲ್ಲಿ ಯಾರಾದರೂ ಒಬ್ಬರು ಗಾರ್ಡ್ ಇರಬೇಕಾಗಿತ್ತು. ಗಾರ್ಡ್ ಇಲ್ದಿದ್ದೇ ತಪ್ಪಾಯಿತು. ಒಂದು ಎರಡನೇದಾಗಿ ಏನು ಅಂತ ಹೇಳಿದ್ರೆ, ಈಗ ಎಸ್ಕಲೇಟರ್ನ ಹತ್ತಬೇಕಾದ್ರೆ ಪಬ್ಲಿಕ್ ಅವರು ಅಷ್ಟೇ ಸ್ವಲ್ಪ ಹುಷಾರಾಗಿ ನೋಡ್ಕೋಬೇಕು. ಪಕ್ಕದಲ್ಲೇ ಮೆಟ್ಲಿರುತ್ತೆ, ಅಕಸ್ಮಾತ್ ಅವ್ರಿಗೆ ಭಯ ಆಯಿತು ಅಂದರೆ ಮೆಟ್ಲಲ್ಲಿ ಹೋಗ್ಬೋದು. ಆ ಥರ ಸುರಕ್ಷಿತವಾಗಿ ಹೋಗಿದ್ದಿದ್ರೆ ಬಹುಶಃ ಇವೆಲ್ಲನೂ ಈ ಒಂದು ಡೇಂಜರ್ ಅವಾಯ್ಡ್ ಮಾಡ್ಬೋದಾಗಿತ್ತು. ಇನ್ನೊಂದೇನು ಅಂತ ಹೇಳಿದ್ರೆ, ಈವನ್ BMRCL ಅವರು ಕೂಡ ಆ ರೀತಿಯಾದ ಒಂದು ಸುರಕ್ಷತೆ ವಹಿಸ್ಕೋಬೇಕಾಗಿತ್ತು. ಅವರು ಒಂದು ಗಾರ್ಡ್ನ ಇಡಬೇಕಾಗಿತ್ತು. ಇನ್ನೊಂದೇನು ಅಂತ ಹೇಳಿದ್ರೆ, ಆ ರೀತಿ ಗ್ಯಾಪ್ ಇಲ್ದಿರೋ ಇರೋ ಹಾಗೆ ನೋಡ್ಕೋಬೇಕಾಗಿತ್ತು. ಈ ಒಂದು ಇನ್ಸಿಡೆಂಟ್ ಆದಮೇಲೆ ಇನ್ನೂ ಎಚ್ಚೆತ್ಕೊಂಡು ಅವರು ಇನ್ನೂ ಸುರಕ್ಷಿತವಾಗಿ ಹೇಗೆ ಈಗ ಮಕ್ಕಳನ್ನ ಎತ್ಕೊಂಡು ಹೋಗ್ತಾ ಇರ್ತಾರೆ, ಮಕ್ಕಳಿಗೋಸ್ಕರ ಯಾವ ರೀತಿ ಸೇಫ್ಟಿ ಮಾಡಬಹುದು ಅನ್ನೋದನ್ನು ಇನ್ನೂ ನೋಡಬೇಕಂತ ನನ್ನ ಅನಿಸಿಕೆ. ಇಷ್ಟೇ ಅಲ್ಲ, ಇನ್ನೂ ಈ ಎಲ್ಲೆಲ್ಲಿ ಖಾಲಿ ಗ್ಯಾಪ್ ಇತ್ತು ಆ ಗ್ಯಾಪ್ಗಳಲ್ಲೂ ಕೂಡ ಎಸ್ಕಲೇಟರ್ ಹೊರತುಪಡಿಸಿ ಎಲ್ಲೆಲ್ಲಿ ಖಾಲಿ ಗ್ಯಾಪ್ ಇತ್ತು ಅಲ್ಲೂ ಕೂಡ ಇದೀಗ ನೆಟ್ಟನ್ನು ಅಳವಡಿಸಿದ್ದಾರೆ. ಯಾಕೆಂದರೆ ಅಲ್ಲಿಂದಲೂ ಕೂಡ ಏನಾದರೂ ವಸ್ತುಗಳಾಗಿ ಅಥವಾ ಯಾರಾದರೂ ಪ್ರಯಾಣಿಕರು ಏನಾದರೂ ತುಪ್ಪು ಸಂದರ್ಭದಲ್ಲಿ ಏನಾದರೂ ಸಮಸ್ಯೆಗಳಾಗಿ ಬಿದ್ದರೆ ಕೆಳಗಡೆ ಅವ್ರಿಗೆ ಸಹಕಾರಿಯಾಗಲಿ, ಅವ್ರಿಗೆ ಯಾವುದೇ ಪ್ರಾಣಕ್ಕೆ ಅಪಾಯ ಆಗಬಾರ್ದು ಅನ್ನೋ ನಿಟ್ಟಿನಲ್ಲೂ ಕೂಡ ಅಳವಡಿಸಿರುವಂಥದ್ದು ಈಗ BMRCL ಕೈಗೊಂಡಿರುವಂಥ ಕ್ರಮ. ಇದಷ್ಟೇ ಅಲ್ಲ, ಇನ್ನೂ ಹಲವಾರು ಮೆಟ್ರೋ ಸ್ಟೇಷನ್ಗಳು ಇದೇ ರೀತಿಯಾದಂಥ ಗ್ಯಾಪ್ ಇತ್ತು, ಅದನ್ನು ಕೂಡ ಇದೇ ರೀತಿಯಾಗಿ ನೆಟ್ ಹಾಕುವಂಥ ಮೂಲಕ ಮುಂಜಾಗ್ರತಾ ಕ್ರಮವನ್ನು BMRCL ಕೈಗೊಂಡಿದೆ. ಸೊ ಒಟ್ಟಾರೆಯಾಗಿ ಕೆಲವೊಂದಷ್ಟು ಸಣ್ಣ ಸಣ್ಣ ವಿಚಾರಗಳು ಕೂಡ ಯಾವುದಾದ್ರು ಸಾವು ಸಂಭವಿಸಿದಂಥ ಸಂದರ್ಭದಲ್ಲಿ ಎಷ್ಟು ಪ್ರಾಮುಖ್ಯತೆಯನ್ನು ಪಡ್ಕೊಳ್ತವೆ, ಎಷ್ಟು ಆ ಸಂಸ್ಥೆಗಳ ಮೇಲೆ ಆರೋಪಗಳು ಬರ್ತವೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ. ಇದರಿಂದೇನೋ ಈಗ BMRCL ಏನೋ ಎಚ್ಚೆತ್ಕೊಂಡಿದೆ. ಅದರ ಜೊತೆಗೆ ಪ್ರಯಾಣಿಕರು ಯಾರು ಮೆಟ್ರೋದಲ್ಲಿ ಪ್ರಯಾಣವನ್ನು ಮಾಡ್ತಾರೆ, ತಮ್ಮ ಹಾಗೂ ತಮ್ಮ ಜೊತೆಯಲ್ಲಿ ಬಂದಂಥವರ ಜೊತೆಗೆ ತಮ್ಮ ಜೊತೆಯಲ್ಲಿರುವಂಥ ವಸ್ತುಗಳ ಸುರಕ್ಷತೆಯ ಜೊತೆ ಜವಾಬ್ದಾರಿ ಕೂಡ ಅವರದ್ದಾಗಿರುತ್ತೆ. ಕೇವಲ ಯಾವುದೇ ಒಂದು ಸಂಸ್ಥೆಯನ್ನು ನಾವು ಬ್ಲೇಮ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಆ ಸಂಸ್ಥೆಯ ಜೊತೆಗೆ ನಾವು ಕೂಡ ಸುರಕ್ಷತೆಗೆ ಕೈಯನ್ನು ಜೋಡಿಸಿದಾಗಷ್ಟೇ 100% ಸುರಕ್ಷತೆ ಅನ್ನುವಂಥದ್ದು ನಮಗೆ ಸಿಗುವಂತೆ ಈ ನಿಟ್ಟಿನಲ್ಲಿ BMRCL ಎಚ್ಚೆತ್ಕೊಂಡಿದೆ. ಪ್ರಯಾಣಿಕರು ಕೂಡ ಎಚ್ಚೆತ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ಆಗುವಂಥ ಅನಾಹುತಗಳು ತಪ್ಪುತ್ತೆ. ಸುರಕ್ಷತೆ ದೃಷ್ಟಿಯಿಂದ 100% ಸುರಕ್ಷತೆ ಕೂಡ ನಿಮಗೆ ಸಿಗೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ಕ್ಯಾಮ್ರಾ ಪರ್ಸನ್ ರೇವಣ್ ಸಿದ್ದು ಜೊತೆಗೆ ಶಿವಪ್ರಸಾದ್, ಫಸ್ಟ್ ನ್ಯೂಸ್, ಬೆಂಗಳೂರು.